ಯಾಕ್ರಿ ಪಾರ್ವತಮ್ಮರೇ ಈ ಜಮೀನಲ್ಲಿ ಬಂದು ಈ ತರ ಯೋಚನೆ ಮಾಡ್ಕೊಂಡು ಕೂತಿರೋದು ಯಾಕ್ರಿ ಇದ್ದ ಪಾರ್ವತಮ್ಮರೇ ಹ ಚೆನ್ನಮ್ಮ ಹೊಲ ಎಲ್ಲ ಉಳಿಸಿ ಗೊಬ್ಬರ ಎಲ್ಲ ಹಾಕಿ ಬತ್ತ ಭತ್ತ ಎಲ್ಲ ಹಾಕಿದ್ವಿ ಮೊಳಕೆನೆ ಬಂದಿಲ್ಲ ಚೆನ್ನಮ್ಮ ಎಲ್ಲ ವೇಸ್ಟ್ ಆಯ್ತು ಕೂಲಿ ಎಲ್ಲ ವೇಸ್ಟ್ ಆಯ್ತು ಚೆನ್ನಮ್ಮ ಮೊದ್ಲೇನೆ ಮೊಳಕೆ ಎಲ್ಲ ಹಾಕಿ ಪುರಸ್ಕೆ ಮಾಡಿ ಆಮೇಲೆ ತಾನೇ ನೀನು ಬಂದು ಹೊಲಕ್ಕೆ ಹಾಕ್ಬೇಕು ಜ ಪಾರ್ವತಮ್ಮ ಚೆನ್ನಮ್ಮ ನಮಗೆ ಮೊಳಕೆ ಪರೀಕ್ಷೆ ಮಾಡೋಕೆ ಬರೋದಿಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀರಾ ನಮ್ಮ ಬೀಜ ಬ್ಯಾಂಕಲ್ಲಿ ಮೊಳಕೆ ಪರೀಕ್ಷೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ಬೀಜ ಬ್ಯಾಂಕಿಗೆ ಹೋಗುವ ಬಿತ್ತನೆ ಭತ್ತ ತಗೊಬಂದು ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಪ್ಲೇಟ್ ತಂದು ಮಡಿಕೊಂಡು ಪಾತ್ರೆ ಒಳಗೆ ನೀರು ತಂದು ಇಟ್ಕೋಬೇಕು ಪಾರತ ಮರೆ ಯಾವ ಬಿತ್ತನೆ ಮಾಡಬೇಕು ಅನ್ನೋದಿದೆಯೋ ಆ ಭತ್ತ ತಗೊಂಡ್ಬಂದು ಮಡಿಕೊಂಡು ಪ್ಲಾಸ್ಟಿಕ್ ಪ್ಲೇಟ್ ತಂದು ಮಡಿಕೊಂಡು ಪಾತ್ರೆ ಒಳಗೆ ನೀರು ತಂದು ಇಟ್ಕೋಬೇಕು ನೋಡಿ ಪರ್ವತ ಇದು ಐವತ್ತರಿಂದ ನೂರು ಬೀಜನ ತಗೊಂಡು ನೀವು ಹಾಕುವಂಥ ಬೆಳೆನ ನೋಡಿ ಈ ಥರ ಪ್ಲಾಸ್ಟಿಕ್ ಪೇಪರ್ಗೆ ಹಾಕಬೇಕು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀವು ಈ ಪ್ಲಾಸ್ಟಿಕ್ ಚುಳವನ್ನೇ ಮುಚ್ಚಿಬಿಟ್ಟು ಅದರ ಮೊಳಕೆ ಪ್ರಮಾಣವನ್ನೇ ಮಾಡಬೇಕು ನೋಡಿ ಪರತಮರೆ ಮೂರು ದಿವಸ ಆದಮೇಲೆ ಈ ಥರ ಮೊಳಕೆ ಬರುತ್ತೆ ಮೊಳಕೆ ಪ್ರಮಾಣ ನೋಡಿಕೊಂಡು ಇಲ್ಲಿ ಮೊಳಕೆ ಪ್ರಮಾಣ ಬಂದಿದ್ದುದನ್ನು ನೋಡಿಕೊಂಡು ನಾವು ಬಳಸಬೇಕಾಗುತ್ತೆ ಮೊಳಕೆ ಪ್ರಮಾಣನ ಮಾಡಿರುವುದನ್ನು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಈ ಬಿ ಇಲ್ಲಿ ಬಂದಿರುವ ಮೊಳಕೆ ಪ್ರಮಾಣವನ್ನು ನೋಡಿಕೊಂಡು ನಿಮ್ಮ ಮೊಳಕೆ ಬಿತ್ತನೆ ಬೀಜವನ್ನೇ ಮಾಡಬಹುದು ಅದರಲ್ಲಿ ನಿಮಗೆ ಉಳಿತಾಯ ಆಗುತ್ತದೆ ಚೆನ್ನಮ್ಮ ನೀವು ಮೊಳಕೆ ಪ್ರಮಾಣ ಮಾಡಿ ಹೇಳ್ಕೊಟ್ಟಿದ್ದು ನಮ್ಗೆ ತುಂಬ ಅನುಕೂಲ ಆಯಿತು ಇನ್ಯಾವುದೇ ರೀತಿ ಬಿತ್ತನೆ ಮಾಡಬೇಕಾದ್ರೂ ನಾವು ಮೊಳಕೆ ಪ್ರಮಾಣ ಮಾಡಿ ನಾವು ಬಿತ್ತನೆ ಹಾಕ್ತೀವಿ ತುಂಬ ಅನುಕೂಲ ಆಯಿತು